ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಹುಳ್ಳೇರಹಳ್ಳಿ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ 60,000 ದಂಡ ಮತ್ತು ಗ್ರಾಮದಿಂದ ದಲಿತ ಕುಟುಂಬವನ್ನು ಖಾಲಿ ಮಾಡಲು ಬೆದರಿಕೆ. ಸದರಿ ಗ್ರಾಮದಲ್ಲಿ ಗ್ರಾಮ ದೇವತೆಯ ಮೆರವಣಿಗೆಯಲ್ಲಿ ಚೇತನ್ ಎಂಬ 10ನೇ ತರಗತಿ ವಿದ್ಯಾರ್ಥಿ ದೇವರನ್ನ ಮುಟ್ಟಿದ ಎಂಬ ಕಾರಣಕ್ಕೆ ನೀವು ಹೊಲೆಯರು ದೇವರನ್ನ ಮುಟ್ಟಬಾರದು ಎಂದು 60,000 ದಂಡ ಕಟ್ಟಬೇಕು ಇಲ್ಲಾಂದ್ರೆ ಊರು ಖಾಲಿ ಮಾಡಬೇಕು ಎಂದು ನಾರಾಯಣಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಚಲಪತಿ ಮೋಹನ್ ರಾಯ್ ಚಿನ್ನೈ ಕೋಟೆಪ್ಪ ರಮೇಶ್ ಎಂಬ ಸವರ್ಣಿಯರು ಯುವಕನ ಮತ್ತು ತಾಯಿ ಶೋಭಾ ಮೇಲೆ ಬೆದರಿಕೆಯನ್ನು ಹಾಕಿದ್ದಾರೆ. ತಾಯಿ ಶೋಭಾ ಮತ್ತು ಚೇತನ್ ತನ್ನ ಅಳಲನ ತೋಡಿಕೊಂಡರು. ಇದರ ವಿರುದ್ಧ ಜಿಲ್ಲಾಧಿಕಾರಿಗಳು ತಾಲೂಕು ಆಡಳಿತ ಕ್ರಮವನ್ನು ತೆಗೆದುಕೊಳ್ಳಬೇಕು. ವರದಿ ರಾಜಪ್ಪ, ಜೈ ಭೀಮ್ ನ್ಯೂಸ್. ಮೋಹನ್ ರಾವ್ ಅವರು ಅವರು ಇದ್ದಾರೆ. ತಿರುಗಾ ಚಿನ್ನಯ್ಯ ಅಣ್ಣಂದೊಬ್ರು, ತಿರುಗಾ ಕ್ವಾಟೆ ಅಣ್ಣು, ತಿರುಗಾ ಚಲಪತಿ. ಇಷ್ಟು ಜನ 1ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂದ್ರೆ ಊರಿಂದ ಆಚೆ ಆಗ್ತೀವಿ. ಇವರೆಲ್ಲ ಯಾವ ಕಷ್ಟಮ್ಮ? ಇವರೆಲ್ಲ ಒಕ್ಕಲಿಗರು. ಇದೆಲ್ಲ ನಮ್ಗೆ ಕೊಡೋ ಪುರ್ಸದ್ ನಮಗಿಲ್ಲ. ನಾವು ಡೈಲಿ 300 ರೂಪಾಯಿ ಕೂಲ್ ಮಾಡ್ತಿಲ್ಲವ್ರು. ನಾವು ನಾನಿರೋದು ಒಂದು ಮಗು ಸಮೇತ ನನ್ನ ಮಗುಗೆ ನ್ಯಾಯ ಕೊಡಿದ್ರೆ ಅದಕ್ಕೆ ನನ್ನ ನಮ್ಮ ಊರಾಗಿದ್ದಾರೆ ಮಾಡ್ತಾನಂತ ನನ್ನ ಭಯ ಬಿದ್ದು ಊರಿಗೆ ಆಚೆ ಬಂದು ನಾನು ಇವ್ರನ್ನ ಕೇಳ್ಕೊತ ಇದ್ದೀನಿ. ನನಗೆ ಇವ್ರು ನಿಮ್ಮ ಕಡೆಯಿಂದ ನಂಗೆ ಸಹಾಯ ಮಾಡ್ತೀರಂತ ನಾನು ಈ ಥರ ಕೇಳ್ಕೊತ ಇದ್ದೀನಿ. ತುಂಬ ಟಾರ್ಚರ್ ಕೊಡ್ತಾರೆ. ಮನೆ ನಂಗೆ ಮನೆ ಇಲ್ಲ, ಗೌರ್ಮೆಂಟ್ ಜಾಗನ ಕುಡಿಸ್ಲಾಕೊಂಡಿದ್ದೀನಿ. ಖಾಲಿ ಮಾಡಿರಿ, ಖಾಲಿ ಮಾಡಿರಿ ಅಂತಾರೆ. ನಾವು ಖಾಲಿ ಮಾಡಿ ನಾವು ಎಲ್ಲಿ ಹೋಗೋದು? ನನಗೆ ಒಂದು ಮಗುವಿದೆ ಸ್ವಾಮಿ, ನಮ್ಮ ಮೆಚ್ಕೊಂಡ್ರೆ ಖುಷಿಯಾರಿಲ್ಲ. ನಾನು ಒಬ್ಬಳು ದುಡಿಬೇಕು, ತಿನ್ನಬೇಕು. ಅದಕ್ಕೆ ನೀವು ನ್ಯಾಯ ಕೊಡ್ತೀರಂತ ಇಲ್ಲಿವರೆಗೂ ಬಂದು ನಾನು ಕೇಳ್ಕೊತ ಇದ್ದೀನಿ. ನಿಮ್ಮಿಂದ ನಮ್ಗೆ ಸಹಾಯ ಮಾಡ್ತೀನಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಈಗ ಇದು ದುಡ್ಡು ಯಾವಾಗ ಕೊಡ್ಬೇಕಂತ ಹೇಳಿ? 1ನೇ ತಾರೀಕು 60,000 ಕೊಡ್ಬೇಕಂತ ಹೇಳ್ತಾರೆ ಸ್ವಾಮಿ. 1ನೇ ತಾರೀಕು 60,000 ಕೊಟ್ಟಿಲ್ಲ ಅಂದ್ರೆ ಊರು ಖಾಲಿ ಮಾಡ್ತೀರಿ, ಖಾಲಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವರು ಮೈಲಿಗೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಮೈಲಿಗೆ ಆಗ್ಬಿಟ್ಟಿದೆ. ನಿಮ್ದು ಕ್ಯಾಸ್ಟ್ ಯಾವ್ದಂತ ಗೊತ್ತಿಲ್ಲ. ನೀವು ಅಲ್ಲಿರ್ತಾನೆ, ನೀವು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂತ ಹೇಳ್ತಾರೆ. ಏನೋ ಮಗು ಅಲ್ಲಿಗೆ ಕೇಳ್ಕೊಂಡು ನಮ್ಮ ಮಗು ಬಂದಿದ್ರೆ ಮಾಡ್ಬಿಟ್ಟೆ ಸಮೇತ ತಪ್ಪಾಗೋಯ್ತು. ಇನ್ಮ್ಯಾಗ ನಮ್ಮ ಮಗು ನಾ ಥರ ಮಾಡ್ದಂಗೆ ನಾವು ನೋಡ್ಕೊತೀವಿ ಅಂದ್ರೆ ಇಲ್ಲ 60,000 ಕಟ್ರಿ, ಇಲ್ಲಾಂದ್ರೆ ಊರಿಂದ ಆಚೆ ಹೋಗ್ರಿ ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಜಾಗ ಇಲ್ಲ, ನಮ್ಮ ಮನೆ ಇಲ್ಲ. ನಾವು ಗೌರ್ಮೆಂಟ್ ಜಾಗನ ಗುಡಿಸ್ಲಾಕೊಂಡಿದ್ವಿ. ಕೂಲಿ ಮಾಡಿ ಸ್ವಲ್ಪ ಮನೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಪ್ಲಾಸ್ಟಿಂಗ್ ಇಲ್ಲ, ನಮ್ಮ ಮನೆ ತುಂಬ ನೀರಿದೆ. ಮತ್ತು ನೀವೇ ನೋಡಿ ಸ್ವಲ್ಪ ಸಹಾಯ ಮಾಡ್ತೀರಂತ ನಾನು ನಿಮ್ಮ ಹತ್ರ ಬಂದು ಕೇಳ್ಕೊತ ಇದ್ದೀನಿ. ಊರವರಿಂದ ದೊಡ್ಡವರಿಂದ ತುಂಬ ತೊಂದರೆ ಕೊಡ್ತಾರೆ. ಮನೆ ಹತ್ರ ಬರ್ತಾರೆ, ಖಾಲಿ ಮಾಡುವಂತಾರೆ. ದುಡ್ಡು ಕೊಡಲಿಲ್ಲ ಅಂದರೆ ಖಾಲಿ ಮಾಡುವಂತ ಅಂದರೆ ಖಾಲಿ ಮಾಡುವಂತಾರೆ. ಡೈಲಿ 300 ರೂಪಾಯಿ ಸಂಪಾದನೆ, 60,000 ನಾನು ಹೆಂಗೆ ಸಮ ಅವ್ರು ಕೊಡೋಕ್ಕಾಗುತ್ತೆ? ನೀವೇ ಹೇಳಿ. ಯಾವಾಗ ನಾರಾಯಣ ಸ್ವಾಮಿ ಮಾಜಿ ಮೆಂಬರ್ ನಾರಾಯಣ ಸ್ವಾಮಿ ಜಾಸ್ತಿ ನಮ್ಗೆ ಅವರಿಂದ ಪ್ರಾಣ ತೊಂದರೆ ಇದೆ, ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ.